ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ಮುಜಮ್ಮಿಲ್, ತಾವು ನೋಡ್ತಿದ್ದೀರಾ ಕನ್ನಡ ವೇಕೆನ್ಸಿ ಅಪ್ಡೇಟ್ ಅಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, 2023 ಈ ವರ್ಷ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ರಿಸಲ್ಟ್ಸ್ ಅನ್ನ ಇವತ್ತು ರಿಲೀಸ್ ಮಾಡ್ತಾರೆ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂದ್ರೆ 100% ಇವತ್ತೇ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಡೇಟ್ ನ ರಿಲೀಸ್ ಮಾಡಿದ್ರು. ಸೊ ಆ ಒಂದು ಕಾರಣದಿಂದಾಗಿ ಇವತ್ತೇ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಅದರ ಬಗ್ಗೆ ನಾನು ಮಾಹಿತಿಯನ್ನು ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಸ್ನೇಹಿತರೆ, ಡಿಸಪಾಯಿಂಟ್ ಏನಂದ್ರೆ, ಇವತ್ತು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಿಲ್ಲ. ಆಲ್ರೆಡಿ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಹೌದು, ಇವತ್ತು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡ್ತಿಲ್ಲ, ಅದು ಕೂಡ ಒಂದು ಅಫಿಷಿಯಲ್ ಆಗಿರುವಂತಹ ಬಂದಿರುವಂತಹ ಒಂದು ಅಪ್ಡೇಟ್ ಇದು. ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡದೆ ಇರೋದಕ್ಕೆ ಕಾರಣ ಏನು ಅಂದ್ರೆ, ನೋಡಿ ಸ್ನೇಹಿತರೆ, ಕೆಲವೊಂದು ರಾಜ್ಯಗಳಲ್ಲಿ ಅದರಲ್ಲೂ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ನಡೆಯುವ ಒಂದು ಕಾರಣದಿಂದಾಗಿ ಈ ಒಂದು ರಿಸಲ್ಟ್ಸ್ ಅನ್ನ ಡಿಲೇ ಮಾಡ್ತಿರುವಂತದ್ದು. ಏನಕ್ಕಂದ್ರೆ ಎಲೆಕ್ಷನ್ ನ ಒಂದು ಟೈಮ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಘೋಷಣೆಗಳಾಗಿರ್ಬೋದು, ಅನೌನ್ಸ್ಮೆಂಟ್ ಗಳಾಗಿರ್ಬೋದು, ಈ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ECI ಕಡೆಯಿಂದ ಇವರು ಅಪ್ರೂವಲ್ ತಗೋಬೇಕಾಗಿರುತ್ತೆ. ಆದ್ರೆ ಈ ಒಂದು ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಇವರಿಗೆ ಅಪ್ರೂವಲ್ ಕೊಟ್ಟಿಲ್ಲ. ಅಂದ್ರೆ ಈ ಒಂದು GDS ನ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಈ ಒಂದು ECI ಕಡೆಯಿಂದ ಒಂದು ಅಪ್ರೂವಲ್ ಕೊಟ್ಟಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಇವತ್ತು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿಲ್ಲ. ದಯವಿಟ್ಟು ತಾವು ಬೇರೆ ಕಡೆ ಸರ್ಚ್ ಮಾಡಕ್ ಹೋಗ್ಬೇಡಿ. ಕೆಲವರು ಕಮೆಂಟ್ ಮಾಡ್ತೀರಾ, ಬ್ರದರ್ ನೀವು ಜಸ್ಟ್ ವ್ಯೂಸ್ ಗೋಸ್ಕರ ಮತ್ತು ಸಬ್ಸ್ಕ್ರೈಬರ್ಸ್ ಗೋಸ್ಕರ ನೀವು ಈ ರೀತಿಯಾದಂತಹ ಒಂದು ವಿಡಿಯೋಸ್ ಅನ್ನ ಮಾಡ್ತೀರಾ. ಬಗ್ಗೆ ತಾವು ಹೇಳಿದ್ರಿ ಇವತ್ತು 100% ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಇವತ್ತು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದೀರಲ್ಲ ಬ್ರದರ್, ನೀವು ಬರೀ ವ್ಯೂಸ್ ಗೋಸ್ಕರ ಮಾತ್ರ ನೀವು ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ಖಂಡಿತವಾಗಿ 100% ಇಲ್ಲ ಸ್ನೇಹಿತರೆ. ನಾನು ಕೊಡುವಂತಹ ಒಂದು ಪ್ರತಿ ಒಂದು ಅಪ್ಡೇಟ್ ಆಗಿರ್ಬೋದು, ನಾನು ಅಪ್ಲೋಡ್ ಮಾಡಿರುವಂತಹ ಒಂದು ಪ್ರತಿ ಒಂದು ವಿಡಿಯೋನು ಅದು ಆಗಿರುವಂತಹ ಒಂದು ಅಪ್ಡೇಟ್ ಬಂದ್ರೆ ಮಾತ್ರ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋದು. ಓಕೆನಾ? ಆಲ್ ಇಂಡಿಯಾ ಗ್ರಾಮೀಣ ಡಾಕ್ ಸೇವಕ ಅಂದ್ರೆ ಈ ಒಂದು ಪೋಸ್ಟ್ ಆಫೀಸ್ GDS ನ ಒಂದು ಮಹಾಸಚಿವರಾಗಿರುವಂತಹ ಇವರು ಇವರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದರೆ ಮಾತ್ರ ನಾನು ನಿಮ್ಮಲ್ಲಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ಶೇರ್ ಮಾಡ್ಕೊಳ್ಳೋದು. ಹಾಗಾದ್ರೆ ಬ್ರದರ್, ಈ ಒಂದು ಪೋಸ್ಟ್ ಆಫೀಸ್ GDS ನ ಒಂದು ರಿಸಲ್ಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಇದರ ಒಂದು ರಿಸಲ್ಟ್ಸ್ ಅನ್ನ ನೆಕ್ಸ್ಟ್ ವೀಕ್ ಅಂದ್ರೆ ನಾಳಿನ ಒಂದು ವಾರ ಖಂಡಿತವಾಗಿ ಇದರ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಆದಷ್ಟು ಬೇಗ, ಇನ್ನೇನು 2-3 ದಿನ ನೀವು ಕಾಯಬೇಕಾಗಿರುವಂತದ್ದು, ಬಹಳ ಒಂದು ಪೇಷನ್ಸ್ ಇಂದ ಇರಿ. ಇನ್ನೇನು 2-3 ದಿನಗಳಲ್ಲಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ, ರಿಲೀಸ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.